ಅದೃಷ್ಟ. ಅದೃಷ್ಟ ಯಾರಿಗೆ ತಾನೇ ಬೇಡ? ಆದರೆ ಆ ಅದೃಷ್ಟನೇ ನಂಬ್ ಕೂತ್ರೆ ಜೀವನ ಚೆನ್ನಾಗಾಗುತ್ತೋ ಇಲ್ವೋ ಅದನ್ನು ಕೇಳೋಣ ಈ ಕಥೆಯಲ್ಲಿ. ಒಂದೂರಲ್ಲಿ ರಾಜ ಅನ್ನೋಂಥ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಸರಿಸುಮಾರು 25-30 ವರ್ಷದ ವಯಸ್ಸು. ಅವನ ತಂದೆ ಸಾಯ್ಬೇಕಾದ್ರೆ ಅವನ ಹೆಸರಿಗೆ ತಕ್ಕಂತೆ ಸುಮಾರು ಆಸ್ತಿ ಪಾಸ್ತಿನ ಬಿಟ್ಟು ಹೋಗಿರ್ತಾನೆ. ಆದರೆ ಇವನು ಕೆಲಸ ಮಾಡದೆ ಸೋಂಬೇರಿಯಾಗಿ ಇರೋ ಬರೋ ಆಸ್ತಿನೆಲ್ಲ ಖಾಲಿ ಮಾಡಿ ಒಂದಿನ ಮನೆ ಮುಂದೆ ಕೂತ್ಕೊಂಡು ಎದೆ ಹೊಡ್ಕೊಂಡು ಅಳ್ತಾ ಇರ್ತಾನೆ. ನನ್ನ ಜೀವನದಲ್ಲಿ ಅದೃಷ್ಟವೇ ಇಲ್ಲ, ಎಲ್ಲ ನಮ್ಮಪ್ಪನ ಸಾವಿನ ಜೊತೆ ಹೊರಟೋಯ್ತು ಅಂತ. ಹೀಗೆ ಪ್ರತಿನಿತ್ಯ ಮನೆ ಮುಂದೆ ಕುಳಿತುಕೊಂಡು ಅಳ್ತಾ ಇರ್ತಾನೆ. ಒಂದು ರಾತ್ರಿ ಅವನ ಕನಸಿನಲ್ಲಿ ಯಾರೋ ಒಬ್ಬ ಸನ್ಯಾಸಿ ಬಂದು, ನಿನ್ನ ಅದೃಷ್ಟ ಆ ದೂರದಲ್ಲಿರೋ ಬೆಟ್ಟದ ಮೇಲಿದೆ, ಹೋಗಿ ಅದನ್ನು ಕರೆದುಕೊಂಡು ಬಾ ಅಂತ ಆದೇಶ ಕೊಟ್ಟಂಗಾಗತ್ತೆ. ಮರುದಿನ ಅವನು ತನ್ನ ಕನಸಿನ ಪ್ರಕಾರ ದೂರದಲ್ಲಿರುವಂತಹ ಬೆಟ್ಟದ ಕಡೆಗೆ ಹೊರಡ್ತಾನೆ. ಅವನು ಬೆಟ್ಟದ ಹತ್ರ ಬರ್ತಿದ್ದಂಗೆ ಅವನಿಗೆ ಮೊದಲು ಒಂದು ಮುದಿ ಹುಲಿ ಸಿಕ್ಕತ್ತೆ. ಆ ಹುಲಿ ಅವನಿಗೆ, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳುತ್ತೆ. ರಾಜ ಹೇಳ್ತಾನೆ, ಆ ಬೆಟ್ಟದ ತುದಿಯಲ್ಲಿ ನನ್ನ ಅದೃಷ್ಟ ಇದೆ ಅಂತ ಅದನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಲಿ, ಓ ಹೌದಾ, ಹಾಗಾದರೆ ನನಗೂ ಒಂದು ಸಹಾಯ ಮಾಡು. ಆ ಅದೃಷ್ಟದ ಹತ್ರ ಕೇಳು, ನನಗೀಗ ವಯಸ್ಸಾಗಿದೆ, ನಾನು ಮೊದಲಿನ ತರಹ ಬೇಟೆ ಆಡಿ ನನ್ನ ಆಹಾರ ಹುಡುಕೋಕ್ಕೆ ಏನು ಮಾಡಬೇಕು ಅಂತ. ರಾಜ ಅದಕ್ಕೆ ಸರಿ ಆಯಿತು ಅಂತ ಮುಂದೆ ಹೋಗ್ತಾನೆ. ಹೀಗೆ ಮುಂದೆ ಹೋಗ್ತಾನೆ. ಮುಂದೆ ಹೋಗಬೇಕಾದ್ರೆ ಅವನಿಗೊಂದು ನದಿ ಸಿಕ್ಕತ್ತೆ ಮತ್ತು ನದಿ ದಂಡೆ ಮೇಲೆ ಹಣ್ಣಿನ ತೋಟ ಸಿಕ್ಕತ್ತೆ. ಅವನಿಗೆ ನಡೆದು ನಡೆದು ಹಸಿವಾಗಿರುತ್ತೆ. ಆ ತೋಟದ ಹಣ್ಣನ್ನು ಕಿತ್ಕೊಂಡು ತಿಂತಾನೆ. ಆದರೆ ಅದು ತುಂಬ ಕಹಿಯಾಗಿರುತ್ತೆ. ಅಷ್ಟರಲ್ಲಿ ಆ ತೋಟದ ಮಾಲೀಕ ಪ್ರತ್ಯಕ್ಷನಾಗ್ತಾನೆ ಮತ್ತು ರಾಜನಿಗೆ ಆ ಹುಲಿಯ ಕೇಳಿದ ಪ್ರಶ್ನೆಯೇ ಕೇಳ್ತಾನೆ. ಮಾಲೀಕ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದೀಯಾ? ಆ ಬೆಟ್ಟದ ತುದಿಲಿ ನನ್ನ ಅದೃಷ್ಟ ಇದೆ, ಅದನ್ನು ಕರೆದುಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಾನೆ ರಾಜ. ಅದಕ್ಕೆ ಮಾಲೀಕ ಹೇಳ್ತಾನೆ, ಹಾಗಾದರೆ ನನಗೊಂದು ಸಹಾಯ ಮಾಡು. ನನ್ನ ತೋಟದ ಹಣ್ಣೆಲ್ಲ ತುಂಬ ಕಹಿಯಾಗಿದೆ, ಅವೆಲ್ಲ ಸಿಹಿ ಆಗಬೇಕು, ನಾನೇನು ಮಾಡಬೇಕು ಅಂತ ಕೇಳ್ಕೊಂಡು ಬರ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಸರಿ ಅಂತ ಮುಂದಕ್ಕೆ ಹೋಗ್ತಾನೆ. ಹೀಗೆ ರಾಜ ಮುಂದೆ ಹೋಗ್ತಾ ಇರಬೇಕಾದ್ರೆ ಅವನಿಗೊಂದು ರಾಜಮಹಲ್ ಸಿಕ್ಕುತ್ತೆ. ಅದಕ್ಕೆ ಒಳಕ್ಕೆ ಪ್ರವೇಶ ಮಾಡ್ತಾನೆ. ಅವನು ಪ್ರವೇಶ ಮಾಡ್ತಿದ್ದಂಗೆ ಒಬ್ಬ ಸುಂದರ ರಾಜಕುಮಾರಿ ಎದುರಾಗ್ತಾಳೆ. ಆದರೆ ಅವಳ ಮುಖದ ಮೇಲೆ ಯಾವುದೋ ಖುಷಿ ಛಾಯೆನೇ ಇರೋದಿಲ್ಲ, ಬದಲಾಗಿ ಕೇವಲ ದುಃಖ ತುಂಬಿರುತ್ತೆ. ಅವಳು ರಾಜನನ್ನು ನೋಡಿದ ತಕ್ಷಣ ಅವಳು ಸಹ ಹುಲಿ ಮತ್ತು ಆ ಮಾಲೀಕ ಕೇಳಿದ ಹಾಗೆ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಆ ಬೆಟ್ಟದ ತುದಿಯಲ್ಲಿ ನನ್ನ ಅದೃಷ್ಟ ಇದೆ, ಅದನ್ನು ಕರೆದುಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಜಕುಮಾರಿ, ಓ ಹೌದಾ, ಸರಿ, ನನಗೂ ಒಂದು ಸಹಾಯ ಮಾಡು. ನನ್ನ ಜೀವನವೆಲ್ಲ ಬರೀ ದುಃಖದಿಂದ ಕೂಡಿದೆ, ನಾನು ಖುಷಿ ಖುಷಿಯಾಗಿರಲು ಏನು ಮಾಡಬೇಕು ಅಂತ ಆ ಅದೃಷ್ಟದ ಹತ್ರ ಕೇಳ್ಕೊಂಡು ಬಾ ಅಂತ ಹೇಳ್ತಾಳೆ. ರಾಜ ಅದಕ್ಕೂ ಸರಿ ಅಂತ ಹೊರಡ್ತಾನೆ. ಸ್ವಲ್ಪ ಸಮಯ ನಡೆದ ಮೇಲೆ ಒಂದು ಬೆಟ್ಟದ ತುದಿಯನ್ನು ತಲುಪ್ತಾನೆ. ಅವನ ಕನಸಿನಲ್ಲಿ ಕಂಡ ಹಾಗೆ ಅಲ್ಲಿ ಅದೃಷ್ಟ ಅವನಿಗಾಗಿ ಕಾಯ್ತಾ ಇರುತ್ತೆ. ಅವನು ಅದೃಷ್ಟದ ಹತ್ರ ಹೋಗಿ ಅವನ ಜೊತೆ ಬರಕ್ಕೆ ಬೇಡ್ಕೊಳ್ತಾನೆ. ಅದಕ್ಕೆ ಅದೃಷ್ಟ, ನೀನು ಮುಂದೆ ಹೋಗ್ತಾ ಇರು, ನಿನ್ನ ಹಿಂದೆ ನಾನು ಬರ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ರಾಜ ಸರಿ ಅಂತ ಮುಂದೆ ಮುಂದೆ ಹೋಗ್ತಾನೆ. ಹೊರಡೋಕ್ ಮುಂಚೆ ಹುಲಿ ತೋಟದ ಮಾಲೀಕ ಮತ್ತು ರಾಜಕುಮಾರಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾನೆ. ಹೀಗೆ ಮುಂದೆ ಸಾಗಿ ರಾಜಕುಮಾರಿಗೆ ತೋಟದ ಮಾಲೀಕಗೆ ಅವರವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುತ್ತಾ ಕೊನೆಗೆ ಮುದಿ ಹುಲಿಯ ಹತ್ರ ಬರ್ತಾನೆ. ಹಾಗೆ ದಾರಿಯಲ್ಲಿ ನಡೆದ ಘಟನೆನೆಲ್ಲ ಆ ಹುಲಿ ಮುಂದೆ ವಿವರಿಸ್ತಾನೆ. ಅದಕ್ಕೆ ಆ ಹುಲಿ, ಸರಿ ಹಾಗಾದರೆ ರಾಜಕುಮಾರಿ ಕೇಳಿದ ಪ್ರಶ್ನೆಗೆ ಅದೃಷ್ಟ ಹೇಳಿದ ಉತ್ತರ ಏನು ಅಂತ ಕೇಳುತ್ತೆ. ಅದಕ್ಕೆ ರಾಜ, ಅವಳು ತನಗೆ ಇಷ್ಟವಾದ ಹುಡುಗನನ್ನು ಮದುವೆಯಾದಲ್ಲಿ ಅವಳು ತುಂಬ ಖುಷಿಯಿಂದ ಇರ್ತಾಳೆ ಅಂತ ಹೇಳ್ದ. ತಕ್ಷಣ ಅವಳು, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ನಾನು, ನನ್ನ ಜೊತೆ ಅದೃಷ್ಟನೇ ಬರಬೇಕಾದ್ರೆ ನನಗೆ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ಟೆ. ಹುಲಿ ಹೇಳುತ್ತೆ, ಹೌದಾ, ಮುಂದೆ
ತೋಟದ ಮಾಲೀಕನಿಗೆ ಅದೃಷ್ಟ ಹೇಳಿದ ಪರಿಹಾರ ಏನು? ಪಕ್ಕದಲ್ಲಿರುವ ನದಿಯ ನೀರನ್ನು ಸತತವಾಗಿ ಎತ್ತಿ ತೋಟಕ್ಕೆ ಹಾಕಿದ್ರೆ ತೋಟದ ಹಣ್ಣುಗಳು ತುಂಬ ಸಿಹಿಯಾಗ್ತವೆ, ಮತ್ತು ನದಿಯ ನೀರಿನ ಪ್ರಮಾಣ ಕಡಿಮೆಯಾದಂತೆ ಅದರಲ್ಲಿ ಮುತ್ತು ರತ್ನಗಳು ಸಿಗ್ತವೆ ಅಂತ. ಅದಕ್ಕೆ ತೋಟದ ಮಾಲೀಕ ಅವನಿಗೆ ಸಹಾಯ ಮಾಡಲು ಹೇಳ್ದ, ಮತ್ತು ನದಿಯಲ್ಲಿ ಸಿಗೋ ಮುತ್ತು ರತ್ನಗಳನ್ನು ನಿನಗೆ ಕೊಡ್ತೇನೆ ಅಂತಲೂ ಹೇಳ್ದ. ಆದರೆ ನನ್ನ ಜೊತೆ ಅದೃಷ್ಟವೇ ಬರ್ತಿರಬೇಕಾದ್ರೆ ಈ ಮುತ್ತು ರತ್ನಗಳ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಮುಂದೆ ಬಂದೆ, ಮತ್ತೆ ಅದನ್ನು ಬಿಟ್ಟೆ. ಹುಲಿ, ಸರಿ, ನನ್ನ ಪ್ರಶ್ನೆಗೆ ಉತ್ತರ ಏನು? ನೀನು ಜಗತ್ತಿನಲ್ಲಿ ಅತಿ ಮೂರ್ಖನ ತಲೆಯ ಮಾಂಸವನ್ನು ತಿಂದರೆ ನಿನ್ನ ಹರಿಯ ಬರುತ್ತೆ ಅಂತ ಅದೃಷ್ಟ ಹೇಳ್ತು. ಹೀಗೆ ಹೇಳೋ ಅನ್ನೋಷ್ಟೊತ್ತಿಗೆ ಹುಲಿ ಅವನ ಮೇಲೆ ಎರಗಿ, ನಾನು ಜಗತ್ತಿನಲ್ಲಿ ನೋಡಿದ ಅತಿ ಮೂರ್ಖ ನೀನೇ ಅಂತ ಹೇಳಿ ಅವನ ತಲೆಯನ್ನು ಛಿದ್ರ ಛಿದ್ರ ಮಾಡಿ ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವ ಅದೃಷ್ಟನೂ ತನ್ನಂತೆ ತಾನೇ ಒಲಿಯೋದಿಲ್ಲ, ನಮ್ಮ ಕಾರ್ಯ ಮತ್ತು ಶ್ರದ್ಧೆಯ ಮೇಲೆ ಅವಲಂಬಿತವಾಗಿರ್ತದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಮಾ ಕರ್ಮಫಲ ಹೇತು ಭೂರ್ಮಾತೆ ಸಂಗೋಸ್ತು ಕರ್ಮಿಣಿ ಅಂತ. ಹಾಗಾಗಿ ಅದೃಷ್ಟವನ್ನು ನಂಬಿ ನಮ್ಮ ಕೆಲಸನ ಮಾಡಬಾರ್ದು. ನಮ್ಮ ಶಕ್ತಿಯ ಮೇಲೆ, ನಮ್ಮ ಪ್ರಯತ್ನದ ಮೇಲೆ, ನಮ್ಮ ಪ್ರತಿಭೆಯ ಮೇಲೆ ಆತ್ಮವಿಶ್ವಾಸ ಇರಬೇಕು.